ಯಾರನ್ನ ಒಬ್ಬರಿಗೆ ಬಿ ಪಿ ಇಲ್ಲ ಅಂದ್ರೆ ಸಕ್ಕರೆ ಕಾಯಿಲೆ ಇರುತ್ತೆ ಇಲ್ವಾ, ಅವರೆಲ್ಲ ದಿನಕ್ಕೆ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡಿದ್ರೆ ಏನ್ ಪ್ರಯೋಜನ ಅಂದ್ರೆ, ಸಕ್ಕರೆ ಕಾಯಿಲೆ ಅಂತ ಇರೋರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚುಗಾಗಿರುತ್ತೆ, ಅದೆಲ್ಲ ಕಡಿಮೆ ಮಾಡ್ತಾ ಇದೆ ವ್ಯಾಯಾಮ. ಸರಿನಾ? ಅದಕ್ಕೆ ಸಹಾಯ ಮಾಡ್ತಾ ಇದೆ ವ್ಯಾಯಾಮ, ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಡೈಲಿ ವ್ಯಾಯಾಮ ಮಾಡಬೇಕು. ಆದಮೇಲೆ ನಿಮ್ಗೆ ವ್ಯಾಯಾಮ ಮಾಡಿದರೆ ನಿಮಗೆ ತೂಕ ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆದ್ರೇ ನಿಮಗೆ ಬಿ ಪಿ ಕಾಯಿಲೆ ಸಕ್ಕರೆ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಹಂಗೆ ನಿಮಗೆ ಹೃದಯ ರೋಗ ಅಪಾಯಗಳನ್ನು ಕಡಿಮೆ ಆಗುತ್ತೆ ದಿನಕ್ಕೆ ವ್ಯಾಯಾಮ ಮಾಡಿದರೆ. ಹೃದಯ ನಿಮಗೆ ಬಾಲ ಒಳ್ಳಗೆ ಇರೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದೆ. ಆದಮೇಲೆ ನಿಮಗೆ ಬಿ ಪಿ ಕಾಯಿಲೆ ಇರೋರು ಡೈಲಿ ವ್ಯಾಯಾಮ ಮಾಡಿದರೆ ನಿಮ್ಗೆ ಬಿ ಪಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ತೂಕ ಇಳಿಯೋಕ್ಕೆ ಸಹಾಯ ಮಾಡ್ತಾ ಇದೆ. ಇದೆಲ್ಲ ನಿಮಗೆ ಒಟ್ಟಿಗೆ ಸೇರ್ಪಿ ಸಕ್ಕರೆ ಮತ್ತು ಬಿ ಪಿ ಕಾಯಿಲೆ ಎಲ್ಲ ಕಡಿಮೆ ಆಗುತ್ತೆ. ಸರಿನಾ? ವ್ಯಾಯಾಮ ಅಂದರೆ ಯಾವ ಥರ ವ್ಯಾಯಾಮ ಮಾಡಬೇಕು? ನಾನು ದಿನಕ್ಕ ಇಷ್ಟು ನಡ್ತೀನಿ, ಮನೆಯಲ್ಲೇ ಕೆಲಸ ಮಾಡ್ತೀನಿ, ಅದೆಲ್ಲ ಸಾಕು, ಅದೇ ನಮಗೆ ಕಡಿಮೆ ಆಗುತ್ತೆ ಅಂದರೆ ಇಲ್ಲ. ಆ ಥರ ವ್ಯಾಯಾಮ ಅಲ್ಲ, ನಿಮಗೆ ಏನೂ ಸಹಾಯ ಮಾಡ್ತಾ ಇಲ್ಲ. ನೀವು ತೀವ್ರವಾದ ನಡ ಮಾಡಬೇಕು, ಯೋಗಾಸನ ಮಾಡಬೇಕು ದಿನಕ್ಕೆ. ತೀವ್ರವಾದ ನಡ ಅಂದರೆ ಹೆಂಗಂದ್ರೆ 1 ನಿಮಿಷಕ್ಕೆ 100 ಸ್ಟೆಪ್ಸ್, ಇಲ್ಲಾಂದರೆ 1 ಅವರ್ಗೆ 3 ಕಿಲೋಮೀಟರ್, ಆ ಥರ ಸ್ಪೀಡಾಗಿ ಹೇಳ್ತೀವಲ್ವಾ, ತೀವ್ರವಾದ ನಡ ಮಾಡಬೇಕು. ಅದು ಮಾಡಿದರೆ ನಿಮ್ಮ ನೇರಾಗಿ ನೋಡಬೇಕು, ಕೆಳಗಡೆ ನೋಡಬಾರ್ದು, ಮತ್ತು ನಿಮ್ಮ ಕಾಲು ನಿಮ್ಮದು ಕೈಯನ್ನು ಪಾದಗಳು ವಿರುಸ್ತವಾಗಿ ಅಪೋಸಿಟ್ ಡೈರೆಕ್ಷನಲ್ಲಿ ಸ್ವಿಂಗ್ಸ್ ಮಾಡಬೇಕು, ಹಿಂಗು ಹಿಂಗು ಮಾಡಿಕೊಂಡು ನಡಬೇಕು. ಸರಿನಾ? ಸುಮ್ಮನೆ ಹಂಗೆ ನಡೆಯೋದು ನಿಮಗೆ ಏನೂ ಸಹಾಯ ಮಾಡೋದಿಲ್ಲ. ಆದಮೇಲೆ ನಿಮ್ಮದು ಹಾರ್ಟ್ ರೇಟು ಎಲ್ಲ ನಿಮಗೆ ಜಾಸ್ತಿ ಆಗಬೇಕು, ಅದೆಲ್ಲ ಆದರೆ ನಿಮಗೆ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆಗೆಲ್ಲ ನಿಮಗೆ ಸಹಾಯ ಮಾಡ್ತಾ ಇದೆ. ಹಂಗೆ ದಿನಕ್ಕೆ ನೀವು 5-6 ಲೀಟ್ರು ನೀರು ಕುಡಿಯಬೇಕು, ಪೌಷ್ಟಿಕ ಆಹಾರ ತಿನ್ನಬೇಕು, ತಿಂಗಳಿಗೊಂದ್ಸಾರಿ ನೀವು ಹೋಗಿ ಬಿ ಪಿ ಮತ್ತು ಸಕ್ಕರೆ ಎಲ್ಲ ಚೆಕ್ ಮಾಡಿಸ್ಕೊಳ್ಬೇಕು. ಸರಿನಾ? ಧನ್ಯವಾದ. ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಆಗಿದ್ದರೆ ಮಕ್ಕಳು, ಇಲ್ಲಿ ಎಷ್ಟು ಜನಕ್ಕೂ ಹೈಪರ್ ಟೆನ್ಷನ್ ಬಿ ಪಿ ಇದೆ? ಓಕೆ. ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್, ನಮ್ಮದು ರಕ್ತ ಇದ್ದಾರಲ್ವಾ ಅದರೊಡ ಪ್ರೆಷರ್ ಮೆಷರ್ ಮಾಡ್ತಾರೆ, ಆಯಿತಾ? ಅದು ನಾರ್ಮಲಲ್ಲಿ 120-120 ಆ ರೇಂಜಲ್ಲಿ, 120-130 ಆ ರೇಂಜಲ್ಲಿ ಇರಬೇಕು. ಅದನ್ನಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ನಿಮಗೂ ತುಂಬ ಪ್ರಶ್ನೆಗಳು ಬರುತ್ತೆ. ಏನೇನು ತೊಂದರೆ ಬರುತ್ತೆ ಅಂತೆ, ನಿಮಗೂ ಹಾರ್ಟು, ಬ್ರೈನು, ಸ್ಟ್ರೋಕು, ಪಿನ್ನ ಕಿಡ್ನಿ ಅದೆಲ್ಲ ಡ್ಯಾಮೇಜ್ ಆಗುತ್ತೆ, ಪಿನ್ನ ಕಣ್ಣು ಕಾಣಿಸ್ತಿದೆ, ಕಣ್ಣಲ್ಲಿನೂ ಪ್ರಶ್ನೆ ತುಂಬ ಜಾಸ್ತಿ ಬರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಮ್ಮ ಡಾಕ್ಟರ್ ರೂಪಾಶ್ರೀ ಹೇಳಿದಾರಲ್ವಾ, ಆ ಥರ ನೀವು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಬೇಕು. ಆಮೇಲೆ ನೀವು ಉಪ್ಪು ಜಾಸ್ತಿ ನೀವು ಊಟನಲ್ಲಿ ಸೇರ್ತಾರಲ್ವಾ ಅದೆಲ್ಲ ಅವಾಯ್ಡ್ ಮಾಡಬೇಕು. ಪಿನ್ನ ಇದು ಸ್ಮೋಕಿಂಗು, ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ ಜಾಸ್ತಿ ನೀವು ಕೊಡ್ತಾರಂತೆ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ, ಆಯಿತಾ? ಇದೆಲ್ಲ ಕಂಟ್ರೋಲ್ ಆದಮೇಲೆ ನಿಮಗೂ ಬಿ ಪಿ ಬರ ಫುಲ್ಲಾಗಿ ಕಂಟ್ರೋ ಇದಾಗಲ್ಲ, ಬಟ್ ನಿಮಗೂ ಆ ಕಾಂಪ್ಲಿಕೇಶನ್ಸ್ ಎಲ್ಲ ಬರ್ತಾರಲ್ವಾ, ನಿಮಗೂ ಹಾರ್ಟ್ ಪ್ರಾಬ್ಲಮ್ ಅದೆಲ್ಲ ಕಂಟ್ರೋಲ್ ಆಗುತ್ತೆ, ಆಯಿತಾ? ಇದೆಲ್ಲ ನೀವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. ಥ್ಯಾಂಕ್ ಯು.